ನಮಸ್ಕಾರ. ಇಂದು ನೀವು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ಪುಸ್ತಕದ ಸಾರಾಂಶವನ್ನು ಕೇಳುವಿರಿ. ರಾಬರ್ಟ್ ಟಿ ಕಿಯೋಸಕಿಯವರು ಈ ಪುಸ್ತಕದ ಲೇಖಕರು. ರಾಬರ್ಟ್ ರವರಿಗೆ ಇಬ್ಬರು ತಂದೆಯರಿದ್ದರು. ಅವರ ಮೊದಲನೇ ತಂದೆ ವಿದ್ಯಾವಂತರು ಹಾಗೂ PhD ಹೋಲ್ಡರ್ ಆಗಿದ್ದರೂ ಜೀವನ ಪೂರ್ತಿ ಬಡತನದಿಂದಲೇ ಬದುಕಿದರು. ಆದ್ದರಿಂದ ರಾಬರ್ಟ್ ಅವರಿಗೆ ಪೂರ್ ಡ್ಯಾಡ್ ಎಂದು ಕರೆಯುತ್ತಾರೆ. ಆದರೆ ರಾಬರ್ಟ್ ರವರ ಎರಡನೇ ತಂದೆ ತುಂಬ ಏನು ವಿದ್ಯೆ ಕಲಿಯದಿದ್ದರೂ ಕೂಡ ತುಂಬ ಶ್ರೀಮಂತರಾಗಿದ್ದರು. ಆದ್ದರಿಂದ ರಾಬರ್ಟ್ ಅವರಿಗೆ ರಿಚ್ ಡ್ಯಾಡ್ ಎಂದು ಕರೆಯುತ್ತಾರೆ. ಈಗ ಚಿಂತೆಯ ವಿಷಯವೇನೆಂದರೆ, ಯಾರಿಗಾದರೂ ಒಂದೇ ಸಮಯದಲ್ಲಿ ಇಬ್ಬರು ತಂದೆಯರಿರುವುದು ಹೇಗೆ? ಅವರ ಪೂರ್ ಡ್ಯಾಡ್ ರವರ ಒಂದೇ ಕನಸಾಗಿತ್ತು. ರಾಬರ್ಟ್ ತುಂಬ ಕಷ್ಟಪಟ್ಟು ವಿದ್ಯೆಯನ್ನು ಕಲಿತು ಯಾವುದಾದರೂ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸವನ್ನು ಮಾಡಿ ಭವಿಷ್ಯವನ್ನು ಸೆಕ್ಯೂರ್ ಮಾಡಬೇಕೆಂಬುದು. ಆದರೆ ರಾಬರ್ಟ್ ರವರ ಎರಡನೇ ತಂದೆ ತುಂಬ ಶ್ರೀಮಂತರಾಗಿದ್ದರು. ಅವರು ಆಕ್ಚುಲಿ ರಾಬರ್ಟ್ ರವರ ಫ್ರೆಂಡ್ ಮೈಕ್ ರವರ ತಂದೆಯಾಗಿದ್ದರು. ಅವರ ಆಸೆ ಏನೆಂದರೆ, ರಾಬರ್ಟ್ ತನ್ನ ಜೀವನವನ್ನು ಒಂದು ಚಾಲೆಂಜ್ ಆಗಿ ತೆಗೆದುಕೊಳ್ಳಲಿ ಎಂದು. ಯಾಕೆಂದರೆ ಎಲ್ಲ ಒಳ್ಳೆಯ ವಿಷಯಗಳು ನಮಗೆ ಶಾಲೆಯಲ್ಲಿ ಕಲಿಸುವುದಿಲ್ಲ. ಕೆಲವೊಂದು ಅಗತ್ಯವಾದ ವಿಷಯಗಳು ಜೀವನದ ಅನುಭವದಿಂದ ಮಾತ್ರ ಕಲಿಯಬಹುದು. ಶಾಲೆಯ ವಿದ್ಯಾಭ್ಯಾಸ ನಮಗೆ ಒಳ್ಳೆಯ ಗ್ರೇಡ್ ತಂದು ಕೊಡಬಹುದು, ಆದರೆ ಜೀವನದ ಅನುಭವದಿಂದ ಕಲಿತ ವಿದ್ಯೆಯು ಸುಂದರವಾದ ಬದುಕನ್ನು ನೀಡಬಲ್ಲದು. ಶಾಲೆಯ ವಿದ್ಯಾಭ್ಯಾಸ ನಮಗೆ ತುಂಬ ಮಹತ್ವದ್ದು, ಇದು ನಿಜ. ಆದರೆ ಅದೇ ವಿದ್ಯಾಭ್ಯಾಸವನ್ನು ನಂಬಿ ಕುಳಿತರೆ ನಮಗೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಕಷ್ಟಕರ. ಈ ಪುಸ್ತಕದ ಮೊದಲನೆಯ ಭಾಗವೇನೆಂದರೆ, ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. ಒಂದೂರಲ್ಲಿ ಒಬ್ಬ ಮನುಷ್ಯನಿದ್ದನು. ಅವನಲ್ಲಿ ಒಂದು ಕತ್ತೆ ಇತ್ತು. ಯಾವಾಗಲೂ ಆ ಕತ್ತೆಯಿಂದ ಏನಾದರೂ ಕೆಲಸ ಮಾಡಿಸಬೇಕಿದ್ದಲ್ಲಿ ಅವನು ಒಂದು ಕ್ಯಾರೆಟನ್ನು ಆ ಕತ್ತೆಯ ಮುಂದೆ ನೇತಾಡಿಸುತ್ತಿದ್ದನು. ಆ ಕತ್ತೆ ಆ ಕ್ಯಾರೆಟನ್ನು ತಿನ್ನುವ ಆಸೆಯಿಂದ ಕೆಲಸ ಮಾಡುತ್ತಿತ್ತು. ಒಂದಲ್ಲ ಒಂದು ದಿನ ಆ ಕ್ಯಾರೆಟ್ ನನಗೆ ತಿನ್ನಲು ಸಿಗುವುದೆಂದು ಆ ಕತ್ತೆಯ ನಂಬಿಕೆಯಾಗಿತ್ತು. ಇದು ಆ ಮನುಷ್ಯನಿಗೆ ಒಂದು ಒಳ್ಳೆಯ ಕಾರಣವಾಯಿತು. ಆದರೆ ಪಾಪ ಆ ಕತ್ತೆಗೆ ಕ್ಯಾರೆಟ್ ಯಾವಾಗಲೂ ತಿನ್ನಲಾಗದ ಒಂದು ಕನಸಾಗಿತ್ತು. ಹೀಗೆ ತುಂಬ ಜನರು ಆ ಕತ್ತೆಯ ಹಾಗೆ ಆಗಿದ್ದಾರೆ. ಅವರು ಜೀವನ ಪೂರ್ತಿ ಕಷ್ಟದ ಮೇಲೆ ಕಷ್ಟ ಸಹಿಸಿಕೊಂಡು ಕೆಲಸವನ್ನು ಮಾಡುತ್ತಾರೆ. ಅವರ ಒಂದೇ ಆಸೆ ಏನೆಂದರೆ, ಒಂದಲ್ಲ ಒಂದು ದಿನ ನಾವು ಶ್ರೀಮಂತರಾಗುವೆವು. ಆದರೆ ಹಣ ಅವರಿಗೆ ಯಾವಾಗಲೂ ಪಡೆಯಲಾಗದ ಒಂದು ಕನಸಾಗಿ ಉಳಿಯುತ್ತಿರುತ್ತದೆ. ಇಂತಹ ಕನಸಿನ ಹಿಂದೆ ಓಡಿದರೆ ನಿಮಗೂ ಕೂಡ ಹಣ ಯಾವಾಗಲೂ ಪಡೆಯಲಾಗದ ಒಂದು ಕನಸಾಗಿ ಉಳಿದು ಬಿಡುತ್ತದೆ. ಹಾಗಾಗಿ ಹಣಕ್ಕಾಗಿ ದುಡಿಯುವುದನ್ನು ಬಿಟ್ಟು ಹಣ ನಿಮಗಾಗಿ ದುಡಿಯುವಂತೆ ಮಾಡಿ. ಯಾವಾಗ ನೀವು ಶ್ರೀಮಂತರಾಗಲು ಬಯಸುತ್ತೀರೋ ಆವಾಗ ನೀವು ಹಣಕ್ಕಾಗಿ ದುಡಿಯಬೇಡಿ. ಯಾಕೆಂದರೆ ಯಾವಾಗ ನೀವು ಶ್ರೀಮಂತರಾಗುವ ಆಸೆಯಿಂದ ನಿಮ್ಮ ಹೆಜ್ಜೆಯನ್ನು ಮುಂದಿಡುತ್ತೀರೋ ಆವಾಗ ನಿಮ್ಮ ಭಯ ಮತ್ತು ಅತಿ ಆಸೆ ನಿಮಗೆ ಈ ಮಟ್ಟಕ್ಕೆ ಕುಗ್ಗಿಸುವುದೋ, ಎಲ್ಲಾದರೂ ನೀವು ಬಡವರಾಗಿಯೇ ಉಳಿಯುತ್ತೀರೋ ಎನ್ನುವ ಭಯದಿಂದ ನೀವು ಇನ್ನೂ ಕಷ್ಟಪಟ್ಟು ದುಡಿಯಲು ಪ್ರಾರಂಭಿಸುವಿರಿ. ಆಗ ಅತಿ ಆಸೆ ನಿಮ್ಮ ಮೇಲೆ ಪ್ರಬಲವಾಗುತ್ತದೆ. ನಂತರ ಹಣದಿಂದ ಏನೆಲ್ಲ ಪಡೆಯಬಹುದು ಆ ವಿಷಯದ ಬಗ್ಗೆ ನೀವು ಕನಸು ಕಾಣಲು ಪ್ರಾರಂಭಿಸುವಿರಿ. ಈಗ ಇದೇ ಭಯ ಮತ್ತು ಅತಿ ಆಸೆ ನಿಮಗೆ ಇಂಥ ಕಷ್ಟದಲ್ಲಿ ಸಿಲುಕಿಸುವುದೋ, ಅದರಿಂದ ಹೊರಬರಲು ನಿಮಗೆ ಅಸಾಧ್ಯಕರ. ಹೀಗಾಗಿ ಇನ್ನೂ ಕಷ್ಟಪಟ್ಟು ದುಡಿಯಲು ಆರಂಭಿಸುವಿರಿ. ಆದರೆ ನಿಮ್ಮ ಖರ್ಚುಗಳು ಕೂಡ ಅದರಂತೆ ಹೆಚ್ಚಾಗುವುದು. ರಿಚ್ ಡ್ಯಾಡ್ ಇದೇ ವಿಷಯಕ್ಕೆ ರ್ಯಾಟ್ ರೇಸ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಏನೆಂದರೆ, ನಾವು ಹಣದ ಆಸೆಯಿಂದ ಲೆಕ್ಕಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡುತ್ತೇವೆ, ಅದರಂತೆಯೇ ಆ ಹಣವನ್ನು ಖರ್ಚು ಮಾಡುತ್ತೇವೆ. ಇದೊಂದು ಟ್ರ್ಯಾಪ್ ಆಗಿರುತ್ತದೆ. ನಾವು ಅತಿ ಆಸೆ ಮತ್ತು ಭಯದ ಈ ಟ್ರ್ಯಾಪ್ ಅನ್ನು ದೂರ ಮಾಡಬೇಕು. ಯಾಕೆಂದರೆ ಶ್ರೀಮಂತರಾಗಲು ಬಯಸುವ ಅಧಿಕ ಜನರು ಈ ಟ್ರ್ಯಾಪ್ನ ಗುಲಾಮರಾಗಿ ಬಿಡುತ್ತಾರೆ. ಹಣದ ಹಿಂದೆ ಓಡಬೇಡಿ, ಬದಲು ಹಣವೇ ನಿಮ್ಮ ಹಿಂದೆ ಓಡುವಂತೆ ಮಾಡಿ. ನಿಮಗೆ ಕೆಲಸ ಸಿಕ್ಕಾಗ ಪ್ರತಿ ತಿಂಗಳು ಒಂದು ಪೇಚೆಕ್ ಅಥವಾ ಸ್ಯಾಲರಿ ಪಡೆದುಕೊಳ್ಳಬೇಕೆಂದು ಮಾತ್ರ ಕೆಲಸಕ್ಕೆ ಹೋಗಬೇಡಿ. ಯಾಕೆಂದರೆ ಆ ಪೇಚೆಕ್ ತುಂಬ ಕಷ್ಟದಿಂದ ನಿಮ್ಮ ತಿಂಗಳ ಬಿಲ್ಲುಗಳನ್ನು ತುಂಬಬಹುದು. ಇದು ನಿಮ್ಮ ಪ್ರತಿ ತಿಂಗಳ ಕಥೆಯಾಗಿ ಬಿಡುತ್ತದೆ. ನಂತರ ನೀವು ಇನ್ನೊಂದು ಕೆಲಸವನ್ನು ಹುಡುಕಿ ಅಲ್ಲಿ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಆವಾಗಲೂ ನೀವು ಕೆಲಸ ಮಾಡುವುದು ಕೇವಲ ಹಣಕ್ಕಾಗಿರುತ್ತದೆ. ಆದ್ದರಿಂದ ನೀವು ಯಾವಾಗಲೂ ಶ್ರೀಮಂತರಾಗುವುದಿಲ್ಲ. ಸತ್ಯವನ್ನು ತಿಳಿದುಕೊಳ್ಳಿ. ನೀವು ನಿಮ್ಮಲ್ಲಿಯೇ ಉತ್ತರ ಹುಡುಕಿ. ಯಾಕೆಂದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀವು ಮಾತ್ರ ನೀಡಲು ಸಾಧ್ಯ. ನೀವು ನಿಮ್ಮ ಲೈಫ್ ಸೆಕ್ಯೂರ್ ಆಗಲಿ ಎನ್ನುವ ಒಂದೇ ಉದ್ದೇಶದಿಂದ ಕೆಲಸ ಮಾಡುತ್ತೀರಾ? ನಿಮಗೆ ಕೆಲಸದಿಂದ ಯಾವಾಗಲೂ ತೆಗೆಯಬಹುದೆಂಬ ಸ್ವಲ್ಪ ಭಯ ನಿಮ್ಮಲ್ಲಿ ಇಲ್ಲವೇ? ನೀವು ಕೇವಲ ಸ್ವಲ್ಪ ಸಂಬಳಕ್ಕಾಗಿ ಕೆಲಸವನ್ನು ಮಾಡುತ್ತಿರುವಿರಾ? ಹೀಗೆ ಒಂದು ದಿನ ನೀವು ಶ್ರೀಮಂತರಾಗುವಿರಿ ಎನ್ನುವ ಭರವಸೆ ನಿಮ್ಮಲ್ಲಿ ಇದೆಯೇ? ಇದರಿಂದ ನೀವು ಸ್ಯಾಟಿಸ್ಫೈ ಆಗಲು ಸಾಧ್ಯವಿದೆಯೇ? ಒಂದು ವೇಳೆ ನಿಮ್ಮ ಉತ್ತರ ಹೌದಾದರೆ ನನಗೆ ನಿಮ್ಮ ಬಗ್ಗೆ ತುಂಬ ಬೇಸರವಾಗುತ್ತದೆ. ಯಾಕೆಂದರೆ ನೀವು ಶ್ರೀಮಂತರಾಗಬೇಕೆಂಬ ನಿಮ್ಮ ಕನಸು ಯಾವಾಗಲೂ ನನಸಾಗುವುದಿಲ್ಲ, ಹಾಗೂ ಯಾವಾಗಲೂ ನೀವು ಬಡತನದಿಂದಲೇ ಬದುಕುವಂತಾಗುವುದು.
ಒಂದು ವೇಳೆ ನಿಮ್ಮ ಉತ್ತರ ಇಲ್ಲವಾದರೆ, ನಿಮ್ಮ ಮೊದಲ ಹೆಜ್ಜೆ ನಿಮ್ಮ ಮನದಲ್ಲಿರುವ ಭಯವನ್ನು ದೂರ ಮಾಡುವುದಾಗಲಿ. ಯಾಕೆಂದರೆ ಹೆಚ್ಚು ಹಣ ಗಳಿಸಲು ಸಾಧ್ಯವಿಲ್ಲವೆನ್ನುವ ಭಯವೇ ನೀವು ಬಯಸದಿರುವ ಕೆಲಸ ಮಾಡುವಂತೆ ಮಾಡುತ್ತದೆ. ನಿಮ್ಮ ಇದೇ ಹೆಜ್ಜೆಯು ನಿಮ್ಮನ್ನು ಅನ್ಸಕ್ಸಸ್ಫುಲ್ ಮಾಡುವುದು. ನಮ್ಮೆಲ್ಲರಲ್ಲಿಯೂ ಭಯ ಮತ್ತು ಆಸೆ ಎನ್ನುವ ಮನೋಭಾವವಿರುವುದು ಸತ್ಯ. ಆದರೆ ಈ ಭಯವು ತುಂಬ ಹೆಚ್ಚಾಗಿ ನಾವು ನಮ್ಮ ಜೀವನದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಂಡು ನಾವು ನಮ್ಮ ಜೀವನದಲ್ಲಿ ಪಶ್ಚಾತ್ತಾಪ ಪಡುವಂತೆ ಆಗಬಾರದು. ದಿನ ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಕೆಲಸ ಏನಾಗಿರಬೇಕು? ಬೇರೆಯವರಂತೆ ಕೇವಲ ಹಣಕ್ಕಾಗಿ ಕೆಲಸ ಮಾಡುವ ಬಗ್ಗೆ ಮಾತ್ರ ಚಿಂತಿಸಬೇಡಿ. ನನ್ನ ಬಾಸ್ ನನಗೆ ಕಡಿಮೆ ಸಂಬಳ ನೀಡುತ್ತಾರೆ ಮತ್ತು ಕೆಲಸ ಹೆಚ್ಚು ಮಾಡಿಸುತ್ತಾರೆ, ನನಗೆ ಇದಕ್ಕಿಂತ ಹೆಚ್ಚು ಸಂಬಳ ಸಿಗಬೇಕು ಎಂದೆಲ್ಲ ಹೇಳುವುದನ್ನು ನಿಲ್ಲಿಸಿಬಿಡಿ. ನೆನಪಿಡಿ, ನಿಮ್ಮ ತೊಂದರೆಗಳಿಗೆ ನೀವೇ ಜವಾಬ್ದಾರರು. ನಿಮ್ಮ ಸಂಬಳ ಹೆಚ್ಚಿಸಲಿಲ್ಲ ಎಂದು ನಿಮ್ಮ ಬಾಸ್ಗೆ ದೂರಬೇಡಿ, ಹಾಗೂ ಟ್ಯಾಕ್ಸ್ ಹೆಚ್ಚಾಗಿದೆ ಎಂದು ಡಿಪಾರ್ಟ್ಮೆಂಟ್ಗೆ ದೂರಬೇಡಿ. ಯಾವಾಗ ನೀವು ನಿಮ್ಮ ತೊಂದರೆಗಳ ಜವಾಬ್ದಾರಿ ತೆಗೆದುಕೊಳ್ಳುತ್ತೀರೋ, ಆವಾಗ ನೀವು ಅದನ್ನು ಸರಿಪಡಿಸಿಕೊಳ್ಳುವ ಶಕ್ತಿಯನ್ನು ಕೂಡ ಹೊಂದುವಿರಿ. ಇದೇ ರಿಚ್ ಡ್ಯಾಡ್ ಅವರು ರಾಬರ್ಟ್ಗೆ ಕಲಿಸಿದ ಮೊದಲ ಪಾಠ. ರಿಚ್ ಡ್ಯಾಡ್ ಅವರು ರಾಬರ್ಟ್ ಅವರನ್ನು ಚಿಕ್ಕ ಪ್ರಾಯದಲ್ಲೇ ಅವರದೇ ಆದ ಒಂದು ಸ್ಟೋರ್ನಲ್ಲಿ ಕೆಲಸಕ್ಕಿಟ್ಟರು. ಆ ಕೆಲಸಕ್ಕೆ ರಾಬರ್ಟ್ ಅವರಿಗೆ ಯಾವ ಸಂಬಳವೂ ಕೂಡ ಇರಲಿಲ್ಲ. ಆದರೂ ಕೂಡ ಅವರು ಕೆಲಸ ಮಾಡುತ್ತಲೇ ಇದ್ದರು. ಮನಸ್ಸಿಟ್ಟು ಕೆಲಸ ಮಾಡಿದ ಪ್ರತಿಫಲವಾಗಿ ರಾಬರ್ಟ್ ಅವರಿಗೆ ಹಣವನ್ನು ಹೇಗೆ ನಮಗಾಗಿ ಕೆಲಸ ಮಾಡುವಂತೆ ಮಾಡುವುದೆಂದು ತುಂಬ ಐಡಿಯಾಗಳು ದೊರಕಿದವು. ಒಂದು ದಿನ ಅವರ ಸ್ಟೋರ್ನ ಕ್ಲರ್ಕ್ ಕಾಮಿಕ್ ಪುಸ್ತಕಗಳ ಮುಂದಿನ ಹಾಳೆಯನ್ನು ಎರಡು ಭಾಗವಾಗಿ ಹರಿದು ಅದರಲ್ಲಿ ಒಂದು ಭಾಗವನ್ನು ಎಸೆದು ಇನ್ನೊಂದು ಭಾಗವನ್ನು ಅವರು ಇಟ್ಟುಕೊಳ್ಳುತ್ತಿದ್ದರು. ಸಂಜೆ ವೇಳೆ ಆ ಸ್ಟೋರ್ಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಬರುತ್ತಿದ್ದರು. ಅವರು ಹೊರಿದಿಟ್ಟ ಆ ಮುಂದಿನ ಹಾಳೆಯ ಅರ್ಧ ಭಾಗವನ್ನು ಕ್ರೆಡಿಟ್ ಲೆಕ್ಕದಲ್ಲಿ ತೆಗೆದುಕೊಂಡು ಕ್ಲರ್ಕ್ಗೆ ಹೊಸ ಕಾಮಿಕ್ ಪುಸ್ತಕವನ್ನು ನೀಡುತ್ತಿದ್ದರು. ಒಂದು ದಿನ, ನನಗೆ ಹಳೆಯ ಕಾಮಿಕ್ ಪುಸ್ತಕಗಳು ಸಿಗಬಹುದೇ ಎಂದು ರಾಬರ್ಟ್ ಆ ಡಿಸ್ಟ್ರಿಬ್ಯೂಟರ್ನಲ್ಲಿ ಕೇಳುತ್ತಾರೆ. ಆವಾಗ ಡಿಸ್ಟ್ರಿಬ್ಯೂಟರ್ ಆ ಪುಸ್ತಕಗಳನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲು ಇಲ್ಲವೆನ್ನುವ ಕಂಡೀಷನ್ ಮೇರೆಗೆ ರಾಬರ್ಟ್ಗೆ ನೀಡಲು ಒಪ್ಪುತ್ತಾರೆ. ಆಗ ರಾಬರ್ಟ್ಗೆ ಬಿಸ್ನೆಸ್ನ ಇನ್ನೊಂದು ಐಡಿಯಾ ತಲೆಗೆ ಹೊಳೆಯಿತು. ರಾಬರ್ಟ್ ಹಾಗೂ ಅವರ ಫ್ರೆಂಡ್ ಮೈಕ್ ಜೊತೆ ಸೇರಿ ಆ ಹಳೆಯ ಕಾಮಿಕ್ ಪುಸ್ತಕಗಳನ್ನು 2 ಗಂಟೆಗೆ 10 ಸೆಂಟ್ ಲೆಕ್ಕದಲ್ಲಿ ತನ್ನ ಫ್ರೆಂಡ್ಸ್ ಹಾಗೂ ಉಳಿದವರಿಗೆ ಬಾಡಿಗೆಗೆ ನೀಡಿದರು. ಇದನ್ನು ನೋಡಿಕೊಳ್ಳಲು ಅವರು ಮೈಕ್ನ ತಂಗಿಗೆ ವಾರಕ್ಕೆ $1 ಲೆಕ್ಕದಲ್ಲಿ ಕೆಲಸಕ್ಕೆ ಇರಿಸಿದರು. ಒಂದೇ ವಾರದಲ್ಲಿ ರಾಬರ್ಟ್ ಹಾಗೂ ಮೈಕ್ ಅವರು $9.5 ದುಡಿದರು. ಹಣಕ್ಕಾಗಿ ಅಲ್ಲ, ಬದಲು ಹಣ ನಮಗಾಗಿ ಕೆಲಸ ಮಾಡುವಂತೆ ಹೇಗೆ ದುಡಿಯುವುದೆಂದು ಇದರಿಂದ ರಾಬರ್ಟ್ ಹಾಗೂ ಮೈಕ್ ಕಲಿತರು. ಈ ವಿಡಿಯೋವನ್ನು ಕೊಂಕಣಿಯಲ್ಲಿ ನೋಡಲು ಇಚ್ಛಿಸುವುದಾದರೆ ಕೊಂಕಣಿ ಆಡಿಯೋ ಬುಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಚಾನೆಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಸಿಗುವುದು. ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಬದುಕನ್ನು ಬದುಕುವುದಾದರೆ 70 ವರ್ಷ ಬೇಕಾಗಬಹುದು. ಆದರೆ ಅವರು ಬರೆದ ಪುಸ್ತಕದಿಂದ ಅದನ್ನು ಕೇವಲ 4 ರಿಂದ 5 ಗಂಟೆಯ ಒಳಗೆ ಬದುಕಬಹುದು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ಪುಸ್ತಕದಿಂದ ನಮಗೆ ಕಲಿಯಲು ತುಂಬ ವಿಷಯವಿದೆ. ಈ ಪುಸ್ತಕವನ್ನು ಖರೀದಿಸುವುದಾದರೆ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುವುದು. ಈ ಪುಸ್ತಕ ನಿಮಗೆ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಲಭ್ಯವಿರುವುದು. ಈ ಪುಸ್ತಕದ ಮುಂದಿನ ಭಾಗವು ನಿಮಗೆ ಮುಂದಿನ ವಿಡಿಯೋದಲ್ಲಿ ನೋಡಲು ಸಿಗುವುದು. ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಈ ವಿಡಿಯೋ ನಿಮಗೆ ತೃಪ್ತಿಕರವಾದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಹಾಗೂ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಲು ಮರೆಯದಿರಿ. ಧನ್ಯವಾದಗಳು.